ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೆಂಗಳೂರಿನಲ್ಲಿ ಮತ್ತೆ ಡಬಲ್ ಡೆಕರ್ ಬಸ್ ಸಂಚಾರ. ಎಸ್, ಕೇಂದ್ರ ಸರ್ಕಾರವು ಡಬಲ್ ಡೆಕರ್ ಬಸ್ಗಳಿಗಾಗಿ ಹೊಸ ರೂಪುರೇಷೆಗಳನ್ನು ನಿರ್ಧರಿಸುತ್ತಿರುವ ಹಿನ್ನೆಲೆಯಲ್ಲಿ ವರ್ಷಾಂತ್ಯಕ್ಕೆ 3 ಅಥವಾ 4 ಡಬಲ್ ಡೆಕರ್ ಬಸ್ಗಳನ್ನು ಕೊಳ್ಳಲು ಬಿಎಂಟಿಸಿ ನಿರ್ಧರಿಸಿದೆ. 90ರ ದಶಕದಲ್ಲಿ ಬೆಂಗಳೂರು ನಗರ ಸಂಚಾರ ವ್ಯವಸ್ಥೆಯಲ್ಲಿ ಗಮನ ಸೆಳೆದಿದ್ದ ಡಬಲ್ ಡೆಕರ್ ಬಸ್ಗಳನ್ನು ಮತ್ತೆ ಉಪಯೋಗಿಸಲು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ಧರಿಸಿದೆ. 1990ರ ದಶಕದಲ್ಲಿ ಪ್ರಯಾಣಿಕರ ಆಕರ್ಷಣೆಯ ಬಿಂದುವಾಗಿದ್ದ ಈ ಬಸ್ಗಳ ರೂಪುರೇಷೆಗಳ ಬಗ್ಗೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ನಿಯಮಗಳನ್ನು ಜಾರಿಗೊಳಿಸಲಿದೆ. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿಯು ಈ ವರ್ಷಾಂತ್ಯಕ್ಕೆ 3 ಅಥವಾ 4 ಡಬಲ್ ಡೆಕರ್ ಬಸ್ಗಳನ್ನು ಖರೀದಿಸಲು ಡಿಸೈಡ್ ಮಾಡಿದೆ. 1970ರಿಂದ 1996ರವರೆಗೆ ಬೆಂಗಳೂರು ನಗರದೆಲ್ಲೆಡೆ ಸಂಚರಿಸ್ತಾ ಇದ್ದ ಈ ನಗರ ಸಾರಿಗೆ ಬಸ್ಗಳು ಬಸ್ ನಿಲ್ದಾಣಗಳಲ್ಲಿ ಬಂದು ನಿಲ್ತಿದ್ದಂತೆ ಜನರು ಈ ಬಸ್ ಮಹಡಿಯ ಭಾಗಕ್ಕೆ ನುಗ್ಗಿ ಉತ್ತಮ ಸೀಟು ಪಡೆಯಲು ಯತ್ನಿಸ್ತಾ ಇದ್ರು. ಯಾಕಂದ್ರೆ ಮೇಲ್ಗಡೆ ಕೂತ್ಕೊಂಡ್ರೆ ಸೂಪರ್ ಆಗಿರುತ್ತೆ ಬಸ್ ನಲ್ಲಿ ಟ್ರಾವೆಲ್ ಮಾಡಕ್ಕೆ ಅಂತ. ಇದೇ ತರದ ಎಕ್ಸ್ಪೀರಿಯನ್ಸ್ ಅನ್ನ ಇದೀಗ ನೀವು ಎಂಜಾಯ್ ಮಾಡಬಹುದು. ಯಾಕಂದ್ರೆ ಸದ್ಯದಲ್ಲೇ ಬರ್ತಾ ಇದೆ ಡಬಲ್ ಡೆಕರ್ ಬಸ್. ಸೂಪರ್ ಅಲ್ಲ? ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.